ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಇಂಪಾರ್ಟೆಂಟ್ ಆಗಿ ಟ್ರೇಡರ್ಸ್ಗೆ ಸಂಬಂಧಪಟ್ಟಂತೆ ಸೆಬಿ ಒಂದು ಬಿಗ್ ಅಪ್ಡೇಟ್ ಅನ್ನ ನಿನ್ನೆ ಕೊಟ್ಟಿದೆ. ಅದರ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಈಗಾಗಲೇ ಹಲವು ವ್ಯೂವರ್ಸ್ ಇದ್ರ ಬಗ್ಗೆ ಕವರ್ ಮಾಡಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ರು ಕೂಡ. ಹೇಗಿದ್ರೆ ಇವತ್ತು ಮಾರ್ಕೆಟ್ ರಜೆ ಇದ್ರಿಂದ ಟೈಮ್ ಇದೆ ಕವರ್ ಮಾಡೋಣ ಅಂತ ನಾನು ನಿನ್ನೆ ತಲೆ ಕೆಡಿಸ್ಕೊಳಕ್ ಹೋಗ್ಲಿಲ್ಲ. ನೋಡೋಣ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಹಾಗೆ ಮುಂದುವರೆ ಮುಂಚೆ ನಮ್ಮ SMK ಗೆಳೆಯರ ಬಳಗ ಚಾನಲ್ ಅಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಹೊಸ ವಿಡಿಯೋ ಬಂದಿದೆ, ಒಂದ್ಸಲ ನೋಡಬಹುದು. ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದು. ಹಾಗೆ ವಿಡಿಯೋದಲ್ಲಿ ಮುಂದುವರೆಯೋದಾದ್ರೆ ಸೆಬಿ ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಿನ್ನೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಕೊಟ್ಟಿದೆ. ಆಕ್ಚುಲಿ ಸೋಮವಾರನೇ ಬರುತ್ತೇನೋ ಏನಾದರೂ ಅಪ್ಡೇಟ್ ಅನ್ನೋ ತರ ನ್ಯೂಸ್ ಇತ್ತು, ಬಟ್ ಸೋಮವಾರ ಬರಲಿಲ್ಲ. ಬಟ್ ನಿನ್ನೆ ಸೆಬಿ ಇದ್ರ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಯಾವ್ದ್ರ ಬಗ್ಗೆ ಅಂತ ನಾವು ನೋಡೋದಾದ್ರೆ F&O ಬಗ್ಗೆ ನೀವು ಇಲ್ಲಿ ನೋಡಬಹುದು. ಸೆಬಿ ಟೈಟನ್ಸ್ F&O ರೂಲ್ಸ್ ಈಗಾಗಲೇ ಕನ್ಸಲ್ಟೇಷನ್ ಪೇಪರ್ ಅನ್ನ ರಿಲೀಸ್ ಮಾಡಿತ್ತು July 30th. ಅದರಲ್ಲಿ ಸುಮಾರು 7 ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ರು, ಏನೇನ್ ಚೇಂಜಸ್ ಮಾಡಬಹುದು ಅಂತ. ಕಾರಣ ಹೌಸ್ ಹೋಲ್ಡ್ ಇನ್ಕಮ್ ಸ್ಪೆಕ್ಯುಲೇಟಿವ್ ಕಡೆ ಮೂವ್ ಆಗ್ತಾ ಇದೆ, ಟ್ರೇಡರ್ಸ್ ಜಾಸ್ತಿ ಆಗ್ತಾ ಇದಾರೆ, ಲಾಸ್ ಮಾಡ್ಕೊಳ್ತಿದ್ದಾರೆ ಅಂತ. ಹಾಗೆ ಮೊನ್ನೆ ತಾನೆ ನಾವು ನ್ಯೂಸ್ ಅನ್ನು ಕೂಡ ನೋಡಿದ್ವಿ, ಸೆಬಿ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿತ್ತು. %93 F&O ಟ್ರೇಡರ್ಸ್ ಲಾಸ್ ಮಾಡ್ಕೊಳ್ತಿದ್ದಾರೆ, just 7% ಲಾಭವನ್ನು ಮಾಡ್ಕೊಳ್ತಿದ್ದಾರೆ ಅಂತ. ಈ ಎಲ್ಲದರ ಇಂಪ್ಯಾಕ್ಟ್ ಹೇಗೆ ಕಂಟ್ರೋಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೆಬಿ ಈಗಾಗಲೇ ಸಾಕಷ್ಟು ದಿನದಿಂದ ವರ್ಕ್ ಮಾಡ್ತಾ ಇತ್ತು. ಹಾಗೆ ಕನ್ಸಲ್ಟೇಷನ್ ಪೇಪರ್ಗೆ ಸುಮಾರು 6,000ಕ್ಕಿಂತ ಜಾಸ್ತಿ ರೆಸ್ಪಾನ್ಸ್ ಕೂಡ ಬಂದಿದ್ವು ಅಂತ ತಿಳಿಸಿದೆ. ಅವೆಲ್ಲ ವೆರಿಫೈ ಮಾಡಿದ ನಂತರ ಈಗ ಅಫಿಷಿಯಲ್ ಚೇಂಜಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ. ಆ ಚೇಂಜಸ್ ಏನು, ಹಾಗೆ ಯಾವಾಗ ಜಾರಿಗೆ ಬರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ನಾನೀಗ ಸೆಬಿ ವೆಬ್ಸೈಟ್ ಅಲ್ಲಿ ಇದ್ದೀನಿ. ಸೆಬಿ ವೆಬ್ಸೈಟ್ ಅಲ್ಲಿ ಸೆಬಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಇಲ್ಲಿದೆ ನೋಡಬಹುದು. ಟು ಆಲ್ ಸ್ಟಾಕ್ ಎಕ್ಸ್ಚೇಂಜಸ್ ಆಲ್ ಕ್ಲಿಯರಿಂಗ್ ಕಾರ್ಪೊರೇಷನ್ಸ್ ಮೆಜರ್ಸ್ ಟು ಸ್ಟ್ರೆಂಥನ್ ಈಕ್ವಿಟಿ ಇಂಡೆಕ್ಸ್ ಡಿರೈವೇಟಿವ್ಸ್ ಫ್ರೇಮ್ ವರ್ಕ್ ಫಾರ್ ಇನ್ಕ್ರೀಸ್ಡ್ ಇನ್ವೆಸ್ಟರ್ ಪ್ರೊಟೆಕ್ಷನ್ ಅಂಡ್ ಮಾರ್ಕೆಟ್ ಸ್ಟೆಬಿಲಿಟಿ. ಸೊ ಮಾರ್ಕೆಟ್ ಸ್ಟೆಬಿಲಿಟಿಯನ್ನ ಕಾಪಾಡೋದಕ್ಕೆ ಹಾಗೆ ಇನ್ವೆಸ್ಟರ್ ಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಈ ಚೇಂಜಸ್ ಅನ್ನ ತಂದಿದೆ ಸೆಬಿ. ಯಾಕೆಂತಂದ್ರೆ 93 ಜನ ಅಂದ್ರೆ 100ರಲ್ಲಿ 93 ಜನ ಲಾಸ್ ಮಾಡ್ಕೊಳ್ತಿದ್ದಾರೆ ಇಲ್ಲಿ ಬಂದು ಅಂತಂದ್ರೆ ದೇರ್ ಇಸ್ ನೋ ಮೀನಿಂಗ್ ಅಲ್ಲಿ ಹೋಗುವಂತದ್ದು. ಅದನ್ನ ಕಂಟ್ರೋಲ್ ಮಾಡಬೇಕು, ಏನಾದ್ರೂ ಆಗ್ಲಿ ಸಾಧ್ಯವಾದಷ್ಟು ರೆಸ್ಟ್ರಿಕ್ಷನ್ ಮಾಡಬೇಕು. ಸಣ್ಣ ಇನ್ವೆಸ್ಟರ್ಸ್ ನ ಸ್ಪೆಕ್ಯುಲೇಟಿವ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ಅನ್ನೋದು ಸರ್ಕಾರ ಹಾಗೂ ಸೆಬಿಯ ಉದ್ದೇಶ ಆಗಿತ್ತು. ಈವನ್ ಫೈನಾನ್ಸ್ ಮಿನಿಸ್ಟರ್ಗೂ ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಸೆಬಿ ಕೊಟ್ಟಿತ್ತು. ಅದೆಲ್ಲದರ ರಿಸಲ್ಟ್ ಈ ಅಫಿಷಿಯಲ್ ಅನೌನ್ಸ್ಮೆಂಟ್. ಸೊ ಇದರಲ್ಲಿ ಎಲ್ಲ ಡೀಟೇಲ್ ಇದೆ, ತುಂಬಾನೇ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಮೇಜರ್ ಆಗಿ 6 ಚೇಂಜಸ್ ಅನ್ನ ಇವತ್ತು ಅನೌನ್ಸ್ ಮಾಡಿದೆ. ಅದರಲ್ಲಿ ನಾವು ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋದಾದ್ರೆ ನೋಡೋದು, ಅಪ್ರಂಟ್ ಕಲೆಕ್ಷನ್ ಆಫ್ ಆಪ್ಷನ್ ಪ್ರೀಮಿಯಂ ಫ್ರಮ್ ಆಪ್ಷನ್ ಬೈಯರ್ಸ್, ಮೊದಲನೇ ಚೇಂಜ್. ಅಂದ್ರೆ ಇಲ್ಲಿ ಆಪ್ಷನ್ ಬೈಯರ್ಸ್ ಏನಿರ್ತಾರೆ ಅವರಿಂದ ಪ್ರೀಮಿಯಂ ಅನ್ನ ಮೊದಲೇ ಕಲೆಕ್ಟ್ ಮಾಡ್ಕೊಂಡ್ಬಿಡೋದು. ಹಾಗೆ ಈಗಾಗಲೇ 90-95% ಬ್ರೋಕರ್ಸ್ ಇದೇ ಕೆಲಸವನ್ನ ಮಾಡ್ತಿದ್ದಾರೆ. ಏನೋ 4-5% ಎಸ್ಪೆಷಲಿ ಇನ್ಸ್ಟಿಟ್ಯೂಷನ್ಸ್ ಏನಾದ್ರೂ ಬೆನಿಫಿಟ್ ಅನ್ನ ಕೊಡ್ತಿದ್ರೆ ಕಲೆಕ್ಟ್ ಮಾಡ್ಕೊಳ್ಳದೆ, ಬಟ್ ಸಣ್ಣ ಪುಟ್ಟ ಟ್ರೇಡರ್ಸ್ ಹತ್ರ ಅಂತೂ ಈಗಾಗಲೇ ಕಲೆಕ್ಟ್ ಮಾಡ್ಕೊಳ್ತಾ ಇದ್ರು. ಇಲ್ಲೇನು ಅಂತ ಚೇಂಜಸ್ ಆಗೋದಿಲ್ಲ, ಯಾಕಂದ್ರೆ ಈಗಾಗಲೇ ಚಾಲ್ತಿಯಲ್ಲಿ ಇರುವಂತದ್ದು. ಬಟ್ ಮುಂದಿನ ದಿನಗಳಲ್ಲಿ 100% ಅವರು ಮುಂಚೆನೆ ಕಲೆಕ್ಟ್ ಮಾಡ್ಕೊಳ್ತಾರೆ ಅಷ್ಟೇ. ಆಪ್ಷನ್ ಬಯರ್ಸ್ ಇಂದ ಪ್ರೀಮಿಯಂ ಅನ್ನ ಅಡ್ವಾನ್ಸ್ ಆಗಿ ತಗೊಳ್ಳೋ ಅಂತದ್ದು. ಈ ಚೇಂಜಸ್ ಅನ್ನ ಅನೌನ್ಸ್ ಮಾಡಿದೆ. ಸೊ ಎರಡನೇ ಚೇಂಜಸ್ ಗೆ ನಾವು ಬರೋದಾದ್ರೆ ರಿಮೂವಲ್ ಆಫ್ ಕ್ಯಾಲೆಂಡರ್ ಸ್ಪ್ರೆಡ್ ಟ್ರೀಟ್ಮೆಂಟ್ ಅನ್ ಎಕ್ಸ್ಪೈರಿ ಡೇ. ಇದು ಸ್ವಲ್ಪ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ಡಿಸಿಷನ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇದರಿಂದ ಹೈ ಮಾರ್ಜಿನ್ ಬೇಕಾಗುತ್ತೆ ಟ್ರೇಡರ್ಸ್ ಗೆ, ಎಸ್ಪೆಷಲಿ ಸಣ್ಣ ಟ್ರೇಡರ್ಸ್ ಗೆ ಇದು ತುಂಬಾನೇ ಕಷ್ಟ ಅನ್ನುವಂತ ಸಿಚುಯೇಷನ್ ಅನ್ನ ತಂದು ಕೊಡುತ್ತೆ. ಯಾಕೆಂತಂದ್ರೆ ಎಕ್ಸ್ಪೈರಿ ಡೇ ಹತ್ರ ಬಂದಂಗೆ ಮಾರ್ಜಿನ್ ಜಾಸ್ತಿ ಬೇಕಾಗುತ್ತೆ. ಇನ್ ಕೇಸ್ ಅದರಲ್ಲೂ ಎಸ್ಪೆಷಲಿ 2% ಅಡಿಷನಲ್ ಆಗಿ ಕಲೆಕ್ಟ್ ಮಾಡ್ಕೊಳ್ಳುವಂತ ಪಾಯಿಂಟ್ ಅನ್ನು ಕೂಡ ಇಲ್ಲಿ ಅನೌನ್ಸ್ಮೆಂಟ್ ಮಾಡಿದೆ. ಸೊ ಎಕ್ಸ್ಪೈರಿ ಡೇ ಹತ್ರ ಬರ್ತಾ ಇದೆ ಅಂದ್ರೆ ಆಗ ನಾವು 2% ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ಸೊ ಮಾರ್ಜಿನ್ ಏನಾಗುತ್ತೆ, ತುಂಬಾನೇ ಜಾಸ್ತಿ ಬೇಕಾಗುತ್ತೆ ಟ್ರೇಡರ್ಸ್ ಗೆ. ಇದರಿಂದ ಬಿಗ್ ಪ್ಲೇಯರ್ಸ್ ಗೆ ಖಂಡಿತ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಅವ್ರ ಹತ್ರ ಮಾರ್ಜಿನ್ ಇರುತ್ತೆ, ಅದನ್ನ ಬಳಸ್ಕೊಳ್ತಾರೆ. ಬಟ್ ಸಣ್ಣ ಪ್ಲೇಯರ್ಸ್ ಗೆ, ಸಣ್ಣ ಪುಟ್ಟ ಟ್ರೇಡರ್ಸ್ ಗೆ ಖಂಡಿತ ಇದು ಕಷ್ಟವನ್ನ ತರುವಂತದ್ದು, ಟ್ರೇಡಿಂಗ್ ಮಾಡ್ಲಿಕ್ಕೆ ಅಡ್ಡಿ ಮಾಡುವಂತದ್ದು ಅಂತಾನೆ ಹೇಳ್ಬೋದು. ಇನ್ ಕೇಸ್ ನಾವು ಉದಾಹರಣೆಗೆ ಹೇಳೋದಾದ್ರೆ ವೀಕ್ಲಿ ಎಕ್ಸ್ಪೈರಿ ಇದೆ ಅಂತ ಇಟ್ಕೊಳ್ಳಿ. ಸೊ ವೀಕ್ಲಿ 7th ಒಂದು ಎಕ್ಸ್ಪೈರಿ ಇದೆ, 14th ಒಂದು ಎಕ್ಸ್ಪೈರಿ ಇದೆ, 21st ಒಂದು ಎಕ್ಸ್ಪೈರಿ ಇದೆ ಅಂದಾಗ 7th ಫಸ್ಟ್ ಬರುತ್ತೆ. 7th ಗೆ ನಾವು 2% ಎಕ್ಸ್ಟ್ರಾ ELM ಪೇ ಮಾಡ್ಬೇಕಾಗುತ್ತೆ. ELM ಅಂದ್ರೆ ಎಕ್ಸ್ಟರ್ನಲ್ ಲಾಸ್ ಮಾರ್ಜಿನ್. ಸೊ ಮಾರ್ಜಿನ್ ಜಾಸ್ತಿ ಆಗುತ್ತೆ, ಇದರಿಂದ ಅಗೇನ್ ಸಣ್ಣ ಟ್ರೇಡರ್ಸ್ ಗೆ ಖಂಡಿತ ಕಷ್ಟ ಆಗುತ್ತೆ ಟ್ರೇಡ್ ಮಾಡ್ಲಿಕ್ಕೆ. ಸೊ ಮೇಜರ್ ಸೆಬಿಯ ಉದ್ದೇಶನೇ ಸಣ್ಣ ಪುಟ್ಟ ಟ್ರೇಡರ್ಸ್ ಏನಿದ್ದಾರೆ ಅವರನ್ನ ಮಾರ್ಕೆಟ್ ಇಂದ ಎಸ್ಪೆಷಲಿ F&O ಇಂದ ದೂರ ಇಡಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ಇದು ಖಂಡಿತ ಉಪಯೋಗಕ್ಕೆ ಬರುವಂತದ್ದೇ ಆಗಿರುತ್ತೆ, ಕ್ಯಾಲೆಂಡರ್ ಸ್ಪ್ರೆಡ್ ಟ್ರೀಟ್ಮೆಂಟ್ ಅನ್ ದ ಎಕ್ಸ್ಪೈರಿ ಡೇ. ನಂತರ ಮೂರನೇ ಪಾಯಿಂಟ್ ಗೆ ಬರೋದಾದ್ರೆ ಇಂಟ್ರಾಡೇ ಮಾನಿಟರಿಂಗ್ ಆಫ್ ಪೊಸಿಷನ್ ಲಿಮಿಟ್ಸ್. ಇಲ್ಲಿ ಸಮಸ್ಯೆ ಯಾವ ಇಂಡೆಕ್ಸ್ ಗಳಲ್ಲಿ ಆಗುತ್ತೆ ಅಂತಂದ್ರೆ ಇಲ್ಲಿಕ್ವಿಡ್ ಏನಿರುತ್ತೆ ಅಂತ ಕಡೆ ಸಮಸ್ಯೆ ಆಗುತ್ತೆ ಇದು. ಇನ್ನು ನೀವು ಬ್ಯಾಂಕ್ ನಿಫ್ಟಿ ಅಥವಾ ನಿಫ್ಟಿ ಈ ರೀತಿಯ ಮೇಜರ್ ಇಂಡೆಕ್ಸ್ ಗಳ ವಿಚಾರಕ್ಕೆ ಬಂದ್ರೆ ಖಂಡಿತ ಅಂತ ದೊಡ್ಡ ಸಮಸ್ಯೆ ಅಲ್ಲ. ಇಲ್ಲಿಕ್ವಿಡ್ ಇರುವಂತ ಕಡೆ ಇದು ಸ್ವಲ್ಪ ತೊಂದರೆಯನ್ನ ಮಾಡುತ್ತೆ, ಈ ಒಂದು ಚೇಂಜಸ್ ಅನ್ನ ಮಾಡಿದೆ.
ಹಾಗೆ ನಾಲ್ಕನೇ ಚೇಂಜಸ್ಗೆ ಬಂದ್ರೆ ಕಾಂಟ್ರಾಕ್ಟ್ ಸೈಜ್ ಫಾರ್ ಇಂಡೆಕ್ಸ್ ಡಿರೈವೇಟಿವ್ಸ್. ಇಲ್ಲಿ ಬಿಗ್ ಚೇಂಜಸ್ ಅಂತಾನೆ ಹೇಳ್ಬೋದು ಮಾಡಿರುವಂತದ್ದು, ತುಂಬಾನೇ ಇಂಪ್ಯಾಕ್ಟ್ ಮಾಡುವಂತ ಚೇಂಜಸ್, ಜೊತೆಗೆ ಸಣ್ಣ ಟ್ರೇಡರ್ಸ್ ಅನ್ನ ಮಾರ್ಕೆಟ್ ಇಂದ ದೂರ ಇಡುವಂತ ಚೇಂಜಸ್ ಇದು ಕೂಡ. ಯಾಕೆಂತಂದ್ರೆ ಇಷ್ಟು ದಿನ 5 ಲಕ್ಷ ಮತ್ತೆ 10 ಲಕ್ಷದ ಕಾಂಟ್ರಾಕ್ಟ್ ಏನಿರ್ತಾ ಇತ್ತು, ಇದನ್ನ 15 ಲಕ್ಷಕ್ಕೆ ಚೇಂಜ್ ಮಾಡಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇದನ್ನ 20 ಲಕ್ಷದವರೆಗೂ ಕೂಡ ರೈಸ್ ಮಾಡುವಂತ ಚಾನ್ಸಸ್ ಇದೆ. ಅದನ್ನ ಸ್ವತಃ ಸೆಬಿನೇ ಹೇಳಿದೆ. ಅಗೇನ್ ಸಣ್ಣವರಿಗೆ ಕಷ್ಟ, ದೊಡ್ಡವರಿಗೆ ಸಮಸ್ಯೆನೇ ಅಲ್ಲ ಇಲ್ಲಿ ಟ್ರೇಡಿಂಗ್ ಮಾಡೋದು. ಈ ಒಂದು ಚೇಂಜಸ್ ಅನ್ನ ಅನೌನ್ಸ್ ಮಾಡಿದೆ. ಇದು ಈಗಾಗಲೇ ಕನ್ಸಲ್ಟೇಷನ್ ಪೇಪರ್ ಅಲ್ಲಿ ಇದ್ದದ್ದೇ. ಆಲ್ಮೋಸ್ಟ್ 90% ಅಥವಾ 95% ಚೇಂಜಸ್ ಅನ್ನ ಆಸ್ ಇಟ್ ಈಸ್ ಜಾರಿಗೆ ತಂದಿದೆ ಅಂತಾನೆ ಹೇಳ್ಬೋದು ಸೆಬಿ. ಅದರಲ್ಲಿ ಅಂತ ದೊಡ್ಡ ಬದಲಾವಣೆಗಳನ್ನ ಮಾಡಕ್ಕೆ ಹೋಗಿಲ್ಲ. ಕನ್ಸಲ್ಟೇಷನ್ ಪೇಪರ್ ಅಲ್ಲಿ ಏನಿತ್ತು ಅದನ್ನೇ ತಂದಿದೆ. ನಂತರ 5ನೇ ಚೇಂಜಸ್ ನೋಡಬಹುದು, ರ್ಯಾಷನಲೈಸೇಷನ್ ಆಫ್ ವೀಕ್ಲಿ ಇಂಡೆಕ್ಸ್ ಡಿರೈವೇಟಿವ್ಸ್ ಪ್ರಾಡಕ್ಟ್. ಇಲ್ಲಿ ಮೇಜರ್ ಚೇಂಜ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಪ್ರತಿ ದಿನ ಒಂದಲ್ಲ ಒಂದು ಎಕ್ಸ್ಪೈರಿ ಇರ್ತಾ ಇತ್ತು. ಎಕ್ಸ್ಪೈರಿ ಇದ್ದಾಗೆಲ್ಲ ತುಂಬಾ ವೊಲಟಿಲಿಟಿ ಆ ಇಂಡೆಕ್ಸ್ ಗಳಲ್ಲಿ ಕಂಡು ಬರ್ತಾ ಇತ್ತು. ಹೆವಿ ವಾಲ್ಯೂಮ್ಸ್ ಕಂಡು ಬರ್ತಾ ಇದ್ದಂತ ಒಂದು ಸೆಗ್ಮೆಂಟ್ ಅಂತಂದ್ರೆ ಅದು ಡೈಲಿ ಎಕ್ಸ್ಪೈರಿ ಇದ್ದಂತ ಕಡೆ. ಇದನ್ನ ಸ್ವತಃ ಸೆಬಿನೇ ಹೇಳಿದೆ. ಜೊತೆಗೆ ಇಲ್ಲಿ ಹೈಪರ್ ಆಕ್ಟಿವ್ ಕಂಡು ಬರ್ತಾ ಇತ್ತು, ತುಂಬಾ ದೊಡ್ಡ ಮಟ್ಟದಲ್ಲಿ ಆಕ್ಟಿವಿಟಿ ಕಂಡು ಬರ್ತಾ ಇತ್ತು. ಜೊತೆಗೆ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ ಹೋಲ್ಡಿಂಗ್ ಅನ್ನ ನೋಡಿದ್ರೆ ಜಸ್ಟ್ ಮಿನಿಟ್ಸ್, ಬರೀ ನಿಮಿಷಗಳಲ್ಲಿ ಹೋಲ್ಡಿಂಗ್ ಮಾಡ್ತಾ ಇದ್ದಿದ್ದು. ಇಮಿಡಿಯೇಟ್ಲಿ ಬೈ ಮಾಡೋದು, ನೆಕ್ಸ್ಟ್ ಇಮಿಡಿಯೇಟ್ಲಿ ಸೆಲ್ ಮಾಡೋದು, ಈ ರೀತಿಯ ಹೈಪರ್ ಆಕ್ಟಿವಿಟಿ ಈ ಸೆಗ್ಮೆಂಟ್ ಅಲ್ಲಿ ಕಂಡು ಬರ್ತಾ ಇತ್ತು. ಜೊತೆಗೆ ಇಲ್ಲಿ ಪ್ರೀಮಿಯಂ ಕೂಡ ಕಡಿಮೆ ಇರ್ತಾ ಇದ್ದಿದ್ರಿಂದ ತುಂಬಾನೇ ಪಾರ್ಟಿಸಿಪೆಂಟ್ಸ್ ಇರ್ತಾ ಇದ್ರು. ತುಂಬಾ ಜನ ಪಾರ್ಟಿಸಿಪೆಂಟ್ಸ್ ಇದ್ರಿಂದ ಏನಾಗುತ್ತೆ, ವೊಲಟಿಲಿಟಿ ಜಾಸ್ತಿ ಇರುತ್ತೆ, ಜೊತೆಗೆ ಹೈಪರ್ ಆಕ್ಟಿವಿಟಿ ಕೂಡ ಇರುತ್ತೆ. ಸೊ ಅದನ್ನ ಕರ್ಬ್ ಮಾಡ್ಲಿಕ್ಕಾಗಿ ಈಗ ಡೈಲಿ ಎಕ್ಸ್ಪೈರಿ ಇದ್ದಿದ್ದನ್ನ ಪೂರ್ಣ ಪ್ರಮಾಣದಲ್ಲಿ ತೆಗೆದುಬಿಟ್ಟಿದೆ. ಇನ್ನೇನಿದ್ರು ವೀಕ್ಲಿ ಎಕ್ಸ್ಪೈರಿ ಇರುತ್ತೆ, ಮಂತ್ಲಿ ಎಕ್ಸ್ಪೈರಿ ಇರುತ್ತೆ, ಎರಡೇ ಎಕ್ಸ್ಪೈರೀಸ್, ದೇರ್ ಇಸ್ ನೋ ಡೈಲಿ ಎಕ್ಸ್ಪೈರಿ. ಇದು ಕೂಡ ಸಾಕಷ್ಟು ಆಕ್ಟಿವಿಟೀಸ್ ಅನ್ನ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳ್ಬೋದು ಎಫ್ ಒನ್ ಒ ಸೆಗ್ಮೆಂಟ್ ಅಲ್ಲಿ. ಜೊತೆಗೆ ಇದು ತುಂಬಾ ಬಿಗ್ ವಾಲ್ಯೂಮ್ಸ್ ಅನ್ನ ತರ್ತಾ ಇತ್ತು, ವಾಲ್ಯೂಮ್ಸ್ ನ ದೊಡ್ಡ ಪ್ರಮಾಣದಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದಂತ ಸೆಗ್ಮೆಂಟ್. ಈ ಚೇಂಜಸ್ ನ ನಂತರ ದೊಡ್ಡ ಪ್ರಮಾಣದಲ್ಲಿ ವಾಲ್ಯೂಮ್ ರಿಡಕ್ಷನ್ ಆಗುತ್ತೆ. ಹಾಗಾಗಿ ವಾಲ್ಯೂಮ್ ವಿಚಾರದಲ್ಲಿ ಖಂಡಿತ ಬಿಗ್ ಇಂಪ್ಯಾಕ್ಟ್ ಅನ್ನ ಈ ವೀಕ್ಲಿ ಇಂಡೆಕ್ಸ್ ಡಿರೈವೇಟಿವ್ ಪ್ರಾಡಕ್ಟ್ಸ್ ಅಲ್ಲಿ ರ್ಯಾಷನಲೈಸೇಷನ್ ಮಾಡಿರೋದು ಮಾಡುತ್ತೆ ಅಂತ ಹೇಳ್ಬೋದು. ಈಗ ನಂತರ ಇನ್ಕ್ರೀಸ್ ಇನ್ ಟೈಲ್ ರಿಸ್ಕ್ ಕವರೇಜ್ ಆಫ್ ದ ಡೇ ಆಫ್ ಆಪ್ಷನ್ಸ್ ಎಕ್ಸ್ಪೈರಿ. ಇದು ಕೂಡ ಅಗೇನ್ ಜಾಸ್ತಿ ಮಾರ್ಜಿನ್ ಕೇಳುವಂತದ್ದು, ಹಾಗಾಗಿ ಆ ನಿಟ್ಟಿನಲ್ಲಿ ಸಣ್ಣವರಿಗೆ ಅಗೇನ್ ತೊಂದರೆ ಕೊಡುವಂತದ್ದು ಚೇಂಜಸ್ ಆಗಿರುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂತಂದ್ರೆ ಜಾಸ್ತಿ ಮಾರ್ಜಿನ್ಸ್ ಇದೆಯಾ ನಿಮ್ಮ ಹತ್ರ, ನೀವು ಟ್ರೇಡ್ ಮಾಡಬಹುದು. ನಿಮ್ಮ ಹತ್ರ ಕಡಿಮೆ ಇದೆಯಾ ಅಂತವ್ರಿಗೆ ಕಷ್ಟ ಆಗ್ಬಹುದು. ಬಿಗ್ ಪ್ಲೇಯರ್ಸ್ ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಇನ್ಸ್ಟಿಟ್ಯೂಷನ್ಸ್ ಆಸ್ ಯೂಶುವಲ್ ಕಂಟಿನ್ಯೂ ಮಾಡ್ತಾರೆ. ಆದ್ರೆ ಮಾರ್ಕೆಟ್ ಗೆ ಸಮಸ್ಯೆ ಆಗಿದ್ದು ಇನ್ಸ್ಟಿಟ್ಯೂಷನ್ಸ್ ಅಲ್ಲ, ನಮ್ಮ ನಿಮ್ಮಂತ ಸಣ್ಣ ಸಣ್ಣ ಇನ್ವೆಸ್ಟರ್ಸ್ ಬಂದು ಟ್ರೇಡ್ ಮಾಡೋದು, ಹೌಸ್ ಹೋಲ್ಡ್ ಇನ್ಕಮ್ ಅನ್ನ ತಂದು ಸ್ಪೆಕ್ಯುಲೇಟಿವ್ ಹಾಕಿ ಕಳ್ಕೊಳ್ಳೋದು. 93% ಜನ ಲಾಸ್ ಮಾಡ್ಕೊಳ್ತಿದ್ದು ಅಂತಂದ್ರೆ ಅದರ ಇಂಪ್ಯಾಕ್ಟ್ ಅನ್ನ ನಾವು ಈಸಿಯಾಗಿ ನೋಡಬಹುದು. ಹಾಗೆ ಈ ಎಲ್ಲಾ ಚೇಂಜಸ್ ಯಾವಾಗ ಜಾರಿಗೆ ಬರುತ್ತವೆ ಆ ಪಾಯಿಂಟ್ ಅನ್ನ ನಾವು ನೋಡೋದಾದ್ರೆ ನಾವು ಇಲ್ಲಿ ನೋಡಬಹುದು. ಮೊದಲನೇ ಪಾಯಿಂಟ್ ಏನಿತ್ತು, ಅಪ್ರಂಟ್ ಕಲೆಕ್ಷನ್ ಆಫ್ ಆಪ್ಷನ್ ಪ್ರೀಮಿಯಂ ಫ್ರಮ್ ಬೈಯರ್ಸ್, ಆಪ್ಷನ್ ಪ್ರೀಮಿಯಂ ಕಲೆಕ್ಟ್ ಮಾಡ್ಕೊಳ್ಳುವಂತದ್ದು, ಅದು ಫೆಬ್ರವರಿ 1 ತಾರೀಕಿಂದ ಜಾರಿಗೆ ಬರುತ್ತೆ, 2025 ಫೆಬ್ರವರಿ 1 ತಾರೀಕಿಂದ. ಹಾಗೆ ರಿಮೂವಲ್ ಆಫ್ ಕ್ಯಾಲೆಂಡರ್ ಸ್ಪ್ರೆಡ್ ಟ್ರೀಟ್ಮೆಂಟ್ ಅನ್ ಎಕ್ಸ್ಪೈರಿ ಡೇ, ಇದು ಕೂಡ ಫೆಬ್ರವರಿ 1 ತಾರೀಕು ಬರುತ್ತೆ. ಅಂದ್ರೆ ನಾಳೆಯಿಂದನೇ ಏನು ಜಾರಿಗೆ ಬರೋದಿಲ್ಲ ಯಾವುದು ಕೂಡ, ಇಲ್ಲಿ ಮೆನ್ಷನ್ ಮಾಡಿರುವಂತಹ ರೂಲ್ಸ್ ಫೆಬ್ರವರಿ 1 ಜಾರಿಗೆ ಬರುತ್ತೆ. ನಂತರ ಇಂಟ್ರಾ ಡೇ ಮಾನಿಟರಿಂಗ್ ಪೊಸಿಷನ್ ಲಿಮಿಟ್ಸ್ ಏಪ್ರಿಲ್ 1 ಜಾರಿಗೆ ಬರುತ್ತೆ. ಹಾಗೆ ಕಾಂಟ್ರಾಕ್ಟ್ ಸೈಜ್ ಫಾರ್ ಇಂಡೆಕ್ಸ್ ಡಿರೈವೇಟಿವ್ಸ್ ಅಂದ್ರೆ 15 ಲಕ್ಷ ಏನ್ ಮಾಡಿದ್ದಾರೆ ಅದು ನವೆಂಬರ್ 20 ಜಾರಿಗೆ ಬರುತ್ತೆ. ಹಾಗೆ ರ್ಯಾಷನಲೈಸೇಷನ್ ಆಫ್ ವೀಕ್ಲಿ ಇಂಡೆಕ್ಸ್ ಡಿರೈವೇಟಿವ್ಸ್, ನಾವೀಗ ತಾನೇ ನೋಡೋದ್ವಲ್ಲ ಡೈಲಿ ಎಕ್ಸ್ಪೈರೀಸ್ ಹೊರಟೋಗುತ್ತೆ, ಓನ್ಲಿ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರೀಸ್ ಇರುತ್ತೆ. ಅದು ನವೆಂಬರ್ 20 ಜಾರಿಗೆ ಬರುತ್ತೆ, ಅಂದ್ರೆ 2024 ನವೆಂಬರ್ 20. ಹಾಗೆ ಇನ್ಕ್ರೀಸ್ ಇನ್ ಟೈಲ್ ರಿಸ್ಕ್ ಕವರೇಜ್ ಆನ್ ದ ಡೇ ಆಫ್ ಎಕ್ಸ್ಪೈರಿ, ನವೆಂಬರ್ 20 ಜಾರಿಗೆ ಬರುತ್ತೆ. ಹಾಗೆ ಇನ್ ಮುಂದೆ ಎಕ್ಸ್ಚೇಂಜಸ್ ಯಾವ್ದಾದ್ರು ಒಂದು ಇಂಡೆಕ್ಸ್ ಅನ್ನ ಮಾತ್ರ ಎಫ್ಒಂಡೋದಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ, ಅದರಲ್ಲೂ ಕೂಡ ಚೇಂಜಸ್ ಅನ್ನ ಮಾಡಿದೆ ಅಂದ್ರೆ ಒಂದೊಂದ್ರೆ ಫಾರ್ ಎಕ್ಸಾಂಪಲ್ ಇಷ್ಟು ದಿನ ನಿಫ್ಟಿಯಲ್ಲೂ ಟ್ರೇಡ್ ಮಾಡಬಹುದಿತ್ತು, ನಿಫ್ಟಿ ಬ್ಯಾಂಕ್ ಅಲ್ಲೂ ಟ್ರೇಡ್ ಮಾಡಬಹುದಿತ್ತು, ಬಟ್ ಮುಂದಿನ ದಿನಗಳಲ್ಲಿ ಓನ್ಲಿ ನಿಫ್ಟಿ ಇರುತ್ತೆ ಅಥವಾ ನಿಫ್ಟಿ ಬ್ಯಾಂಕ್ ಇರುತ್ತೆ, ಅದನ್ನ ಎಕ್ಸ್ಚೇಂಜಸ್ ಡಿಸೈಡ್ ಮಾಡುತ್ತವೆ. ಅದಕ್ಕೆ ಸೆಬಿ ಅನೌನ್ಸ್ಮೆಂಟ್ ಅನ್ನು ಕೂಡ ಮಾಡಿದೆ. ಇದರಲ್ಲೇ ಇಲ್ಲಿ ನೋಡಬಹುದು, ಅಪ್ ಫ್ರಂಟ್ ಫೀಸ್ ಇಂಟ್ರೊಡ್ಯೂಸ್ಡ್, ಟ್ರೇಡರ್ಸ್ ವಿಲ್ ಹ್ಯಾವ್ ಟು ಪೇ 3-4x ಮೋರ್. ಹಾಗೆ ಕಾಂಟ್ರಾಕ್ಟ್ ಸೈಜ್ ₹15 lakh, ಟ್ರೇಡರ್ಸ್ ವಿಲ್ ಹ್ಯಾವ್ ಟು ಪೇ 3x ಮೋರ್. ಹಾಗೆ ವೀಕ್ಲಿ ಎಕ್ಸ್ಪೈರಿಸ್ ಕರ್ಬ್ಡ್, ಎನ್ಎಸ್ಸಿ ಟು ಚೂಸ್ ಬಿಟ್ವೀನ್ ನಿಫ್ಟಿ ಅಂಡ್ ನಿಫ್ಟಿ ಬ್ಯಾಂಕ್. ಸೊ ಯಾವ್ದನ್ನ ಎನ್ಎಸ್ಸಿ ಸೆಲೆಕ್ಟ್ ಮಾಡುತ್ತೋ ಅದು ಮಾತ್ರ ಉಳ್ಕೊಳ್ಳೋದು, ಇನ್ನೊಂದ್ರಲ್ಲಿ ಟ್ರೇಡ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಮುಂದೆ ಅಂದ್ರೆ ಅದನ್ನ ಎಕ್ಸ್ಚೇಂಜಸ್ ಡಿಸೈಡ್ ಮಾಡಿ ಮುಂದಿನ ದಿನಗಳಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ, ಆಗ ನಮ್ಗೆ ಗೊತ್ತಾಗುತ್ತೆ. ರ್ಯಾಂಡಮ್ ಚೆಕ್ಸ್ ಅಹೆಡ್ ಅಂದ್ರೆ ಆಗಾಗ ಚೆಕ್ ಮಾಡ್ತಿರ್ತಾರೆ, ಇನ್ ಕೇಸ್ ಅಲ್ಲಿ ಏನಾದ್ರೂ ಇರೆಗ್ಯುಲಾರಿಟೀಸ್ ಕಂಡು ಬಂದ್ರೆ ಪೆನಾಲ್ಟಿ ಆಗ್ತಾರೆ ವೈಲೇಷನ್ಸ್ಗೆ. ಈ ಮೇಜರ್ ಚೇಂಜಸ್ ಅನ್ನ ಸೆಬಿ ಅನೌನ್ಸ್ ಮಾಡಿದೆ.
ಸೊ ನೆಕ್ಸ್ಟ್ ಹಾಗಾದ್ರೆ ನಮ್ಮ ಮಾರ್ಕೆಟ್ ಮೇಲೆ ಇದು ಇಂಪ್ಯಾಕ್ಟ್ ಮಾಡುತ್ತಾ? ಖಂಡಿತ ಇದರ ಇಂಪ್ಯಾಕ್ಟ್ ಒಂದಷ್ಟು ಮಟ್ಟಿಗೆ ಇದ್ದೇ ಇರುತ್ತೆ. ಯಾಕೆಂತಂದ್ರೆ ಎಷ್ಟು ದಿನ ಸ್ಪೆಕ್ಯುಲೇಷನ್ ಜಾಸ್ತಿ ಇದ್ದಿದ್ರಿಂದ ಕೆಲವೊಂದ್ಸಲ ಮಾರ್ಕೆಟ್ ಮೇಲೇನು ಹೋಗ್ತಾ ಇತ್ತು, ಕೆಲವೊಂದ್ಸಲ ಕೆಳಗಡೆನೂ ಹೋಗ್ತಾ ಇತ್ತು ಅಂತ ಹಲವಾರು ನಿದರ್ಶನಗಳಿದ್ದಾವೆ. ಹಾಗಾಗಿ ಸ್ವಲ್ಪ ಇಂಪ್ಯಾಕ್ಟ್ ಮಾಡುತ್ತೆ, ಬಟ್ ಅದಕ್ಕಿಂತ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸ್ಟೆಬಿಲಿಟಿ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮಾರ್ಕೆಟ್ ಅಲ್ಲಿ. ಯಾಕಂದ್ರೆ ಎಸ್ಪೆಷಲಿ ಈ ಡೈಲಿ ಎಕ್ಸ್ಪೈರೀಸ್ ಅನ್ನ ತೆಗೆದಿರೋದ್ರಿಂದ ವಾಲ್ಯೂಮ್ಸ್ ರೆಡ್ಯೂಸ್ ಆಗೋದ್ರಿಂದ ಹೈ ವಾಲಟಿಲಿಟಿ ಕಂಡು ಬರೋದಿಲ್ಲ, ಸ್ಟೆಬಿಲಿಟಿ ಇರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೆಬಿಯ ಉದ್ದೇಶ ಕೂಡ ಅದೇ, ಈಗಾಗಲೇ ನಾವು ನೋಡಿದ್ವಿ, ಸ್ಟೆಬಿಲಿಟಿಯನ್ನು ತರಬೇಕು ಜೊತೆಗೆ ಸ್ಮಾಲ್ ಟ್ರೇಡರ್ಸ್ ಅನ್ನ ಸೇವ್ ಮಾಡಬೇಕು. ಆ ಉದ್ದೇಶದಿಂದ ಈ ಎಲ್ಲ ಚೇಂಜಸ್ ಅನ್ನ ತಂದಿರೋದು. ಹಾಗೆ ಈ ಚೇಂಜಸ್ ಇಂದ ಖಂಡಿತ ಕೆಲವು ಸ್ಟಾಕ್ ಗಳ ಮೇಲೆ ಇಂಪ್ಯಾಕ್ಟ್ ಮಾಡೇ ಮಾಡುತ್ತೆ, ಅವುಗಳು ನಾಳೆ ನೆಗೆಟಿವ್ ಆಗಿ ಕೂಡ ರಿಯಾಕ್ಟ್ ಮಾಡಬಹುದು. ಈ ವಿಡಿಯೋದಲ್ಲಿ ತುಂಬಾನೇ ಜಾಸ್ತಿ ಆಗಿದೆ, ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವುಗಳ ಬಗ್ಗೆ ಕವರ್ ಮಾಡಿ ತಿಳಿಸ್ಕೊಡ್ತೀನಿ, ಆಗ ನಮಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೆ ಹಾಗಾದ್ರೆ ನಾವೇನ್ ಮಾಡಬೇಕು? ಖಂಡಿತ ನಾವೇನು ಮಾಡುವಂತ ಅವಶ್ಯಕತೆ ಇಲ್ಲ, ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್, ನಾವು ಇನ್ವೆಸ್ಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡಬೇಕು ಅಷ್ಟೇ. ಯಾಕಂದ್ರೆ ಈ ರೀತಿಯ ಚೇಂಜಸ್ ಆದಾಗ ಸಣ್ಣ ಪುಟ್ಟ ಇಂಪ್ಯಾಕ್ಟ್ ಆಗಲ್ಲ ಅಂತ ಇಲ್ಲ, ಹಾಗಂತ ಕಂಪನಿಗಳು ಬಿಸ್ನೆಸ್ ಏನ್ ಬಂದ್ ಮಾಡೋದಿಲ್ಲ, ಅವುಗಳ ಪಾಡಿಗೆ ಅವು ಕಂಪನಿಗಳು ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ. ಸೊ ಬಿಸ್ನೆಸ್ ಚೆನ್ನಾಗಾಯ್ತಾ ಆ ಕಂಪನಿಯ ಸ್ಟಾಕ್ ಪ್ರೈಸ್ ಕೂಡ ಅಪ್ರಿಶಿಯೇಟ್ ಆಗುತ್ತೆ, ಆಗ ನಮ್ಗೆ ಒಳ್ಳೆ ರಿಟರ್ನ್ಸ್ ಕೂಡ ಬರುತ್ತೆ. ನಾವು ನೋಡಬೇಕಾಗಿರೋದು ಕಂಪನಿಗಳ ಬಿಸ್ನೆಸ್ ಅನ್ನ, ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಆಗುವಂತವು. 5 ವರ್ಷದ ಹಿಂದೆ ಕೂಡ ಟ್ರೇಡಿಂಗ್ ನಡೀತಾ ಇತ್ತು, ಈಗಲೂ ಕೂಡ ನಡೀತಿದೆ, ಮುಂದೆ ಕೂಡ ನಡೀತಾ ಇರುತ್ತೆ. ಸ್ವಲ್ಪ ವಾಲ್ಯೂಮ್ಸ್ ಕಡಿಮೆ ಆಗ್ಬೋದೇನು ಅಷ್ಟೇ, ಅದನ್ನ ಬಿಟ್ರೆ ಅಂತ ಬಿಗ್ ಚೇಂಜಸ್ ಖಂಡಿತ ಆಗೋದಿಲ್ಲ. ಹಾಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಇದಕ್ಕಾಗಿ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಶಾರ್ಟ್ ಟರ್ಮ್ ಟ್ರೇಡರ್ಸ್ ಎಸ್ಪೆಷಲಿ F&O ದಲ್ಲಿ ಟ್ರೇಡ್ ಮಾಡ್ತಿದ್ದವ್ರಿಗೆ, ಕಡಿಮೆ ಕ್ಯಾಪಿಟಲ್ ಅನ್ನ ಇಟ್ಕೊಂಡು ಟ್ರೇಡ್ ಮಾಡ್ತಿದ್ದವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಹೆವಿ ಕ್ಯಾಪಿಟಲ್ ಇಟ್ಕೊಂಡು ಮಾಡ್ತಿದ್ದವ್ರಿಗೆ ಖಂಡಿತ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ, ಅವ್ರು ಆಸ್ ಯೂಶುವಲ್ ಕಂಟಿನ್ಯೂ ಮಾಡ್ತಾರೆ. ಬಟ್ ಅವ್ರಿಗೆ ಸಮಸ್ಯೆ ಏನಂತಂದ್ರೆ, ಕಡಿಮೆ ಕ್ಯಾಪಿಟಲ್ ಇರೋರು ಬಂದಿಲ್ಲ ಅಂದ್ರೆ ಅವರ ಲಾಭಾಂಶನೂ ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ 93% ಜನ ಲಾಸ್ ಮಾಡ್ಕೊಳ್ತಿದ್ದಾರೆ, ಅಟ್ಲೀಸ್ಟ್ 20-30% ಆದ್ರೂ ರೆಡ್ಯೂಸ್ ಆಗಲ್ವಾ ಟ್ರೇಡ್ ಮಾಡೋರು. ಈಗ 100 ಜನರ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಈ ಚೇಂಜಸ್ ಅಂದ್ರೆ, ಅದರಲ್ಲಿ ಒಂದು 30-40 ಜನ ಆದ್ರೂ ಟ್ರೇಡಿಂಗ್ ಮಾಡೋದನ್ನ ಕಡಿಮೆ ಮಾಡಬಹುದಾ, ರೆಡ್ಯೂಸ್ ಮಾಡಬಹುದಾ ಅಥವಾ ನಿಲ್ಲಿಸಬಹುದಾ? ಖಂಡಿತ 100% ನಿಲ್ಸಕ್ಕಂತೂ ಸಾಧ್ಯ ಇಲ್ಲ. ಅಟ್ಲೀಸ್ಟ್ 30-40 ಜನ ಅಥವಾ 30-40% ಕಡಿಮೆ ಆದ್ರೂ ಕೂಡ ಅಟ್ಲೀಸ್ಟ್ ಅವರಾದ್ರೂ ಸೇವ್ ಆಗ್ತಾರೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಖಂಡಿತ ಇದರಿಂದ ಯಾವುದೇ ಬಿಗ್ ಚೇಂಜಸ್ ಆಗೋದಿಲ್ಲ. ನೀವು ಆಸ್ ಯೂಶುವಲ್ ಕಂಪನಿಗಳನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಷ್ಟೇ. ಈ ತರದ ರೆಗ್ಯುಲೇಟರಿ ಚೇಂಜಸ್ ಬರ್ತಾ ಇರುತ್ತೆ, ಆಗಾಗ ಕೆಲವೊಂದ್ಸಲ ಅದು ನಮಗೆ ಪಾಸಿಟಿವ್ ಕೂಡ ಆಗುತ್ತೆ, ಕೆಲವೊಂದ್ಸಲ ನೆಗೆಟಿವ್ ಕೂಡ ಆಗುತ್ತೆ. ಬಟ್ ಇದೇನಂತ ನೆಗೆಟಿವ್ ಪಾಯಿಂಟ್ ಅಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ. ಶಾರ್ಟ್ ಟರ್ಮ್ ಟ್ರೇಡರ್ಸ್ ಗೆ ಎಸ್ಪೆಷಲಿ F&O ದಲ್ಲಿ ಮಾಡೋರ್ಗೆ ಖಂಡಿತ ನೆಗೆಟಿವ್ ನ್ಯೂಸ್ ಆಗುತ್ತೆ ಸಣ್ಣ ಟ್ರೇಡರ್ಸ್ ಗೆ. ದೊಡ್ಡ ಟ್ರೇಡರ್ಸ್ ಗೆ ಕೂಡ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗುತ್ತೆ, ಬಿಕಾಸ್ ಕಳ್ಕೊಳ್ಳೋರ್ ಸಂಖ್ಯೆ ಕಡಿಮೆ ಆಗುತ್ತೆ, ಹಾಗಾಗಿ ಅವರು ಲಾಭ ಮಾಡ್ಕೊಳ್ಳುವಂತ ಅಮೌಂಟ್ ಕೂಡ ಕಡಿಮೆ ಆಗ್ಬೋದು ಅಷ್ಟೇ. ಸರಿ ಗೆಳೆಯರೆ, ಸಾಧ್ಯವಾದಷ್ಟು ಸರಳವಾಗಿ ತಿಳಿಸುವಂತ ಪ್ರಯತ್ನ ಮಾಡಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸರಿ ಗೆಳೆಯರೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.